ಎ ಸಿ ಸಿ ಅಧ್ಯಕ್ಷೀಯ ಸ್ಥಾನದ ಚುನಾವಣೆಗೆ ಅಖಾಡ ರಂಗೇರ್ತಾ ಇದೆ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಾದಿ ಸುಗಮವಾಗಿದೆ ಗೆಹ್ಲೋಟ್ ಬಳಿಕ ರೇಸ್ನಿಂದ ಹಿಂದೆ ಸರಿದಿದ್ದು ದಿಗ್ವಿಜಯ್ ಸಿಂಗ್ ನಾನು ಕೂಡ ಸ್ಪರ್ಧೆ ಮಾಡಲ್ಲ ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ ಅಶೋಕ್ ಗೆಹ್ಲೋಟ್ ಹಿಂದೆ ಸರಿಲೇಬೇಕಾಯಿತು ಕಾರಣ ನನಗೆ ಮುಖ್ಯಮಂತ್ರಿ ಪಟಮ ಇರಲಿ ಎ ಸಿ ಅಧ್ಯಕ್ಷ ಪಟಮೇ ಇರಲಿ ಅಂತೇಳಿ ಪ್ಲಾನ್ ಮಾಡಿಕೊಂಡಿದ್ದರು ಆದರೆ ಅದಕ್ಕೆ ಸಚಿನ್ ಪೈಲಟ್ ಬಣ ಕೊ ವಿರೋಧವನ್ನು ವ್ಯಕ್ತಪಡಿಸಿತ್ತು ಆನಂತರದಲ್ಲಿ ಇಲ್ಲ ಬೇಡ ಅಶೋಕ್ ಗೆಹ್ಲೋಟ್ ಸ್ಪರ್ಧೆ ಮಾಡೋದು ಬೇಡ ಅಂತಾಗಿತ್ತು ದಿಗ್ವಿಜಯ್ ಸಿಂಗ್ ಮುಂದೆ ಬಂದರು ಇದೀಗ ದಿಗ್ವಿಜಯ್ ಸಿಂಗ್ ಅವರು ಕೂಡ ಹಿಂದೆ ಸರಿದಿದ್ದಾರೆ ಕಾಂಗ್ರೆಸ್ ನಾಯಕರ ಈ ಮ್ಯೂಸಿಕಲ್ ಚೇರ್ನಲ್ಲಿ ಎಲ್ಲೋದು ಯಾರು ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಟಫ್ ಫೈಟನ್ನು ಕೊಡ್ತಾರ ಶಶಿ ತರೂರ್ ಅಂತ ಕೂಡ ಒಂದು ಕುತೂಹಲ ಇಲ್ಲಿದೆ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಅವ್ರು ಯಾರು ಅನ್ನೋ ರೀತಿಯಲ್ಲಿ ಅಧ್ಯಕ್ಷರ ರೈಸ್ ಕಾಲದೊಂದು ಅಭ್ಯರ್ಥಿಗಳು ಒಬ್ಬೊಬ್ಬರಾಗಿ ಆಚೆ ಹೋಗಿದ್ದಾರೆ ಉಳ್ಕೊಂಡಿದ್ದು ತರೂರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಗೆಹ್ಲೋಟ್ ನಂತರ ದಿಗ್ವಿಜಯ್ ಸಿಂಗ್ ಕೂಡ ಹಿಂದೆ ಸರಿದಿದ್ದರು ಇವತ್ತು ಅಧ್ಯಕ್ಷೀಯ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ ಶಶಿ ತರೂರ್ ಸದ್ಯ ರಾಜ್ಯಸಭಾ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇವತ್ತು ಈ ಒಂದು ಸ್ಪರ್ಧೆಯಲ್ಲಿದ್ದಾರೆ ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಿರ್ತಕ್ಕಂಥ ಖರ್ಗೆ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿಯುತ್ತಾ ಖರ್ಗೆ ಅವರ ಅನುಭವವನ್ನು ಪಕ್ಷಕ್ಕೆ ಬಳಸಿಕೊಳ್ಳಬೇಕು ಪಕ್ಷಕ್ಕೆ ಅವರ ಅನುಭವ ನೆರವಾಗಬೇಕು ಅಂತ ಕೂಡ ಕೆಲವರ ಆಸೆ ಇದೆ ದಲಿತ ಸಮುದಾಯಗಳ ಬೆಂಬಲವನ್ನು ಪಡೆಯೋದಕ್ಕೂ ಕೂಡ ಇದು ನೆರವಾಗುತ್ತೆ ಸ್ಪರ್ಧೆ ಮಾಡುವಂತೆ ಈಗಾಗಲೇ ಖರ್ಗೆ ಅವರಿಗೆ ವೇಣುಗೋಪಾಲ್ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹೈಕಮಾಂಡ್ ನಿರ್ಧಾರದ ಬಗ್ಗೆ ಮಾಹಿತಿಯನ್ನು ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ ಶಶಿ ತರೂರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ನಡುವೆ ನೇರ ಹಣಾಹಣಿ ಏರ್ಪಡಬಹುದು ಗಾಂಧಿ ಕುಟುಂಬದ ಹಾಟ್ ಫೇವರೇಟ್ ಆಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಪ್ಪತ್ತೈದು ವರ್ಷಗಳ ನಂತರ ಕಾಂಗ್ರೆಸ್ಗೆ ಗಾಂಧಿಯೇತರ ಫ್ಯಾಮಿಲಿಯ ಒಂದೊಂದು ಅಧ್ಯಕ್ಷರು ಆಗ್ತಾ ಇದ್ದಾರೆ ಇವ್ರ ಯಾರೇ ಆದರೂ ಕೂಡ ಅದು ಹಾಗೇನೆ ಸೊ ಆ ನಿಟ್ಟಿನಲ್ಲಿ ಈ ಸ್ಪರ್ಧೆ ಬಹಳ ಕುತೂಹಲ ಕೇಳಿಸ್ತಾ ಇದೆ ಲೀಡರ್ಸ್ಗಳಿಗೆ ಸಂತೋಷ್ ರಾಥೋಡ್ ಇದ್ದಾರೆ ಸಂತೋಷ್ ರಾಥೋಡ್ ಶಶಿ ತರೋರ್ ಒಂದು ರೀತಿಯಲ್ಲಿ ಸಾಕಷ್ಟು ಓದ್ಕೊಂಡಿದ್ದಾರೆ ಭಾಷಾ ಪಾಂಡಿತ್ಯ ಶಶಿ ತರೋರ್ ಅವ್ರಿಗೆ ಇದೆ ಎಷ್ಟರ ಮಟ್ಟಿಗೆ ಅವರು ಸಂಘಟನೆ ಮಾಡಬಲ್ಲರು ಅಥವಾ ಬರೀ ಈಸಿ ಕುರ್ಚಿ ನಾಯಕ ಆಗ್ತಾರ ಅವರು ಬರೀ ಒಂದಷ್ಟು ಸಭೆ ಸಮಾರಂಭಗಳನ್ನ ಅಟೆಂಡ್ ಮಾಡ್ಕೊಂಡಿರ್ತಾರ ಅಂತ ಬಂದಾಗ ಅದೊಂದಷ್ಟು ವಿರೋಧ ಇದೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಳಮಟ್ಟದ ನಾಯಕರು ಬಹಳ ವರ್ಷಗಳ ಅನುಭವ ಇದೆ ತುಂಬ ತುಂಬ ತಿಳ್ಕೊಂಡಿದ್ದ ರಾಜಕೀಯದ ಬಗ್ಗೆ ಹಾಗಾಗಿ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಸಸ್ ತರೂರ್ ಅಂತ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಒಂದೊಂದು ಹಿಡಿ ಜಾಸ್ತಿ ಶಕ್ತಿ ಇದೆಯಾ ಈ ಸ್ಪರ್ಧೆಯಲ್ಲಿ ಅಂತ ಹೌದು ರಮಾಕಾಂತಿ ಕಾಂತಿ ಯಾಕಂದ್ರೆ ಇವತ್ತು ಕೊನೆಯ ದಿನ ಆಗಿತ್ತು ಕಾಂಗ್ರೆಸ್ನ ಅಧ್ಯಕ್ಷೀಯ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಅದರಲ್ಲೂ ಕೂಡ ಕಳೆದ ಕೆಲವು ದಿನಗಳ ದಿನಗಳ ಒಂದು ಬೆಳವಣಿಗೆ ಏನಿದೆ ಅದನ್ನು ನೋಡಿದಾಗ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ನ ನಡುವೆ ನಡೆದಂತಹ ಏನು ಸದ್ಯಕ್ಕೆ ಗುಂಪುಗಾರಿಕೆ ಇದೆ ಆ ಗುಂಪುಗಾರಿಕೆಯಿಂದ ಹೊರಗಡೆ ಬರಲಿಕ್ಕೆ ಕಾಂಗ್ರೆಸ್ ಈಗ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದೆ ಅನ್ನುವಂಥದ್ದು ಪ್ರಮುಖ ವಿಷಯ ಇದರಲ್ಲೂ ಕೂಡ ನಾವು ನೋಡೋದಾದರೆ ಯಾವಾಗ ಈ ಒಂದು ಅಧ್ಯಕ್ಷೀಯ ಚುನಾವಣೆಯ ವಿಷಯ ಬಂತು ಆವಾಗ ಮೊದಲು ಶಶಿ ಅವರ ಹೆಸರು ಕೇಳಿಬರುತ್ತೆ ಅದಾದ ನಂತರ ಅಶೋಕ್ ಗೆಹ್ಲೋಟ್ ಅವರ ಹೆಸರು ಕೂಡ ಪ್ರಮುಖವಾಗಿ ಕೇಳಬಂದಿತ್ತು ಅಶೋಕ್ ಗೆಹ್ಲೋಟ್ ಅವರ ಹೆಸರು ಕೇಳಬಂದಂತಹ ಸಂದರ್ಭದಲ್ಲಿ ಸಚಿನ್ ಪೈಲಟ್ ಅವರನ್ನ ಸಿಎಂ ಮಾಡಿ ಒಂದು ಏನು ಅಸಮಾಧಾನ ಹೇಳ್ತಾ ಇತ್ತು ಮೊದಲಿನಿಂದ ನಿಂದಲೂ ಕೂಡ ರಾಜಸ್ಥಾನದಲ್ಲಿ ಏನು ಅಸಮಾಧಾನ ಹೇಳ್ತಾ ಇತ್ತು ಆ ಅಸಮಾಧಾನವನ್ನ ತಣಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿತ್ತು ಆದ್ರೆ ಎಲ್ಲ ಒಂದು ಕಡೆಯಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಸಚಿನ್ ಪೈಲಟ್ ಅವರು ಸಿಎಂ ಆಗೋದಕ್ಕೆ ತಡೆಯನ್ನು ಒಡ್ತಾ ಇದ್ರು ಅದರ ಜೊತೆಯಲ್ಲಿ ರಾಜೀನಾಮೆಯನ್ನು ಕೂಡ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿಸಿದ್ರು ತಮ್ಮ ಶಾಸಕರಿಂದ ಇದಾದ ನಂತರ ಸಂಪೂರ್ಣವಾಗಿ ತಮ್ಮ ಸರ್ಕಾರವನ್ನೇ ಕಳೆದುಕೊಳ್ಳುವಂತಹ ಭೀತಿಯನ್ನ ಕೂಡ ಕಾಂಗ್ರೆಸ್ ಎದುರಿಸ್ತಾ ಇತ್ತು ಇದೇ ಒಂದು ಕಾರಣಕ್ಕೋಸ್ಕರ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡುತ್ತೆ ಅಹ್ ಅದಾದ ಏನು ಖರ್ಗೆ ಅವರಿದ್ದಾರೆ ಖರ್ಗೆ ಅವ್ರನ್ನು ಕೂಡ ಕೂಡ ಶಾಂತವಾಗತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಖರ್ಗೆ ಅವ್ರನ್ನ ಈಗ ಅವರ ಜೊತೆಯಲ್ಲಿ ಕಳೆದ ಎರಡು ದಿನಗಳಿಂದ ಮಾತುಕತೆ ಕೂಡ ನಡೀತಾ ಇತ್ತು ನಿನ್ನೆ ರಾತ್ರಿ ಎಲ್ಲವೂ ಕೂಡ ಫೈನಲ್ ಆಗತ್ತೆ ಫೈನಲ್ ಆದ ನಂತರ ಇವತ್ತು ಕೊನೆಯ ದಿನ ಆಗಿದ್ರಿಂದ ಇವತ್ತು ನಾಮಪತ್ರವನ್ನು ಕೂಡ ಖರ್ಗೆ ಅವರು ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ನಾವು ಸದ್ಯಕ್ಕೆ ನೋಡೋದಾದ್ರೆ ಈ ಸಂಪೂರ್ಣ ಏನು ಕಾಂಗ್ರೆಸ್ನ ಅಧ್ಯಕ್ಷೀಯ ಚುನಾವಣೆ ಇದೆ ರಾಷ್ಟ್ರೀಯ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಖರ್ಗೆ ಅವರು ಪ್ರಮುಖ ಅಭ್ಯರ್ಥಿಯಾಗಿದ್ದಾರೆ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಸದ್ಯಕ್ಕೆ ಗಾಂಧಿ ಕುಟುಂಬದಿಂದಲೂ ಕೂಡ ಂಬಲಿತರಾಗಿದ್ದಾರೆ ಅದರ ಜೊತೆಯಲ್ಲಿ ಇಡೀ ರಾಷ್ಟ್ರದಾದ್ಯಂತ ಅವರು ಹೆಸರನ್ನ ಕೂಡ ಮಾಡಿದ್ದಾರೆ ಅದರ ಜೊತೆಯಲ್ಲಿ ತಳಮಟ್ಟದ ನಾಯಕರು ಕೂಡ ಹೌದು ಅಲ್ಲದೆ ಪ್ರತಿಯೊಂದು ಬಾರಿಯೂ ಕೂಡ ಅಧಿವೇಶನ ನಡೆದಾಗ ಪ್ರಬಲವಾಗಿ ತಮ್ಮ ವಿಷಯಗಳನ್ನ ಇಡ್ತಾ ಇದ್ರು ಅದರ ಜೊತೆಯಲ್ಲಿ ಆ ಸರ್ಕಾರಕ್ಕೆ ಚಾಟಿ ಬೀಸುವಂತಹ ಕೆಲಸವನ್ನು ಕೂಡ ಮೊದಲಿನಿಂದಲೂ ಮಾಡ್ತಾ ಬರ್ತಾ ಇದ್ದಾರೆ ಹೀಗಾಗಿ ಇಡೀ ದೇಶಕ್ಕೆ ಗೊತ್ತಿರುವಂತಹ ವ್ಯಕ್ತಿ ಮತ್ತೊಂದು ಕಡೆಯಲ್ಲಿ ದಲಿತ ಸಮುದಾಯಗಳ ಮತವನ್ನ ಏನ್ ಕಳೆದುಕೊಂಡಿದೆ ಕಾಂಗ್ರೆಸ್ ಆ ದಲಿತ ಸಮುದಾಯಗಳ ಮತವನ್ನ ಹಿಂದುಳಿದ ವರ್ಗಗಳ ಮತವನ್ನ ಸೆಳೆಯಲಿಕ್ಕೆ ಒಂದು ಪ್ರಮುಖ ಅಸ್ತ್ರ ಅದು ಖರ್ಗೆ ಅಂತ ಕೂಡ ನಾವು ಹೇಳಬಹುದು ಇದೇ ಕಾರಣಕ್ಕೋಸ್ಕರ ಖರ್ಗೆ ಅವ್ರನ್ನ ಪ್ರಬಲ ಅಭ್ಯರ್ಥಿಯನ್ನಾಗಿ ಮಾಡಿದ್ದಲ್ದೆ ಇದಾದ ನಂತರ ಯಾರ್ಯಾರು ನಾಯಕರಿದ್ರು ರೇಸ್ ನಲ್ಲಿ ಇದ್ದಂತಹ ನಾಯಕರು ಏನು ಅಶೋಕ್ ಗೆಹ್ಲೋಟ್ ಆಗಿರಬಹುದು ಅದರ ಜೊತೆಯಲ್ಲಿ ಏನು ದಿಗ್ವಿಜಯ್ ಸಿಂಗ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ದಿಗ್ವಿಜಯ್ ಸಿಂಗ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಾಗಿತ್ತು ಅವರು ಕೂಡ ಸಂಪೂರ್ಣವಾಗಿ ಬೇಷರತ್ತಾಗಿ ಇಲ್ಲಿ ಖರ್ಗೆ ಅವರನ್ನ ಬೆಂಬಲಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ ದಿಗ್ವಿಜಯ್ ಸಿಂಗ್ ಅವರು ಕೂಡ ಚುನಾವಣೆಗೆ ನಿಲ್ಲಬೇಕಾಗಿತ್ತು ಅವರು ಕೂಡ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಅದರ ಜೊತೆಯಲ್ಲಿ ಪ್ರಬಲ ನಾಯಕರಾಗಿದ್ದಾರೆ ಅಲ್ಲದೆ ದಲಿತ ಸಮುದಾಯಗಳ ನಾಯಕರಾಗಿದ್ದಾರೆ ಇದೇ ಕಾರಣಕ್ಕೋಸ್ಕರ ದಲಿತ ಸಮುದಾಯಗಳು ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯವಾಗಬಾರದು ಆ ಕಾರಣಕ್ಕೋಸ್ಕರ ನಾನು ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದೀನಿ ಹೀಗಾಗಿ ದಲಿತ ಸಮುದಾಯಗಳಿಗೆ ಸಿಗಬೇಕಾಗಿರುವಂತಹ ಪ್ರಾತಿನಿಧ್ಯತೆ ಇದೆ ಅದರಿಂದ ನಾನು ರಾಜಿ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿ ದಿಗ್ವಿಜಯ್ ಸಿಂಗ್ ಅವರು ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಇದರ ಜೊತೆಯಲ್ಲಿ ಅಶೋಕ್ ಗೆಹ್ಲೋಟ್ ಅವರೇನಿದ್ದಾರೆ ಅವರು ಕೂಡ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿ ಮಾತನಾಡಿ ಇಲ್ಲ ನಿಮ್ಮ ಆಯ್ಕೆ ಸರಿಯಾಗಿದೆ ಖರ್ಗೆ ಅವ್ರನ್ನ ನಾವು ಬೇಷರತ್ತಾಗಿ ಬೆಂಬಲಿಸ್ತೀವಿ ನಮ್ಮ ಬೆಂಬಲಿಗರು ಯಾರಿದ್ದಾರೆ ಅವರು ಕೂಡ ಬೆಂಬಲ ಬೆಂಬಲ ಈ ಚುನಾವಣೆಯಲ್ಲಿ ಅವರು ಕೂಡ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ನಲ್ಲಿ ಏನು ಬಹುದೊಡ್ಡ ಪ್ರಶ್ನೆ ಎದ್ದಿತ್ತು ಅವರು ಬಿಟ್ಟು ಇವರು ಯಾರು ಅನ್ನುವಂತಹ ಪ್ರಶ್ನೆ ಏನಿದ್ದಿತ್ತು ಆ ಒಂದು ಅದರ ನಡುವೆ ಏನು ಅಸಮಾಧಾನ ಕೂಡ ಭುಗಿಲೆದಿತ್ತು ಅದೆಲ್ಲಕ್ಕೂ ಕೂಡ ಖರ್ಗೆಯ ಮೂಲಕ ಒಂದು ಅದನ್ನ ತಣಿಸುವಂತಹ ಕೆಲಸವನ್ನ ಈಗ ಕಾಂಗ್ರೆಸ್ ಯು ಸಂತೋಷ್